ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳಿಗೆ, ತಮಗೆಲ್ಲರಿಗೂ ಸೆಷನ್ 42ಕ್ಕೆ ಹೃದಯಪೂರ್ವಕ ಸ್ವಾಗತ. ಕರ್ನಾಟಕ ವಿಶ್ವವಿದ್ಯಾಲಯ ವ್ಯಾಪ್ತಿಗೆ ಒಳಪಡುವ BA 5ನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ಪತ್ರಿಕೆ 1ಕ್ಕೆ ಪಠ್ಯವಾಗಿರುವ ಕನ್ನಡ ಹೊಸಗನ್ನಡ ಸಾಹಿತ್ಯ ಸಂದರ್ಭದ 4ನೇ ಕಾಲಘಟ್ಟವಾಗಿರುವಂಥ ದಲಿತ ಬಂಡಾಯ ಸಾಹಿತ್ಯದ ಅರ್ಥ ಮತ್ತು ಪ್ರೇರಣೆಗಳನ್ನು ಈ 42ನೇ ಸೆಷನ್ನಲ್ಲಿ ತಮಗೆ ಪರಿಚಯಿಸುವಂತಹ ತಿಳಿಸಿಕೊಡುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಆತ್ಮೀಯರೇ, ಹೊಸಗನ್ನಡ ಸಾಹಿತ್ಯ ಸಂದರ್ಭದಲ್ಲಿ 4 ಕಾಲಘಟ್ಟಗಳು ಆಗಿ ಹೋಗಿರ್ತಕ್ಕಂಥದ್ದನ್ನು ನೋಡ್ಬೋದು. ಈ 4 ಕಾಲಘಟ್ಟಗಳಲ್ಲಿ ನವೋದಯ, ಪ್ರಗತಿಶೀಲ, ನವ್ಯ, ನಾವು ಕೊನೆಯ ಮತ್ತು ನಂತರದ ಕಾಲಘಟ್ಟವನ್ನು ಏನಂತ ದಲಿತ ಮತ್ತು ಬಂಡಾಯ ಅನ್ನುವಂಥದ್ದ ಎರಡು ಬೇರೆ ಬೇರೆ ಆದರೂ ಕೂಡ ಅದರ ಮನೋಧರ್ಮ ಮೂಲ ಹುಟ್ಕೊಂಡಿರ್ತಕ್ಕಂಥದ್ದು ಒಂದೇ ಇರೋ ಕಾರಣಕ್ಕೋಸ್ಕರ ಅದು ದಲಿತ ಮತ್ತು ಬಂಡಾಯ ಅನ್ನುವಂಥದ್ದನ್ನು ನಾವು ಒಂದರಲ್ಲೇ ಒಂದೇ ಕಾಲಘಟ್ಟದಲ್ಲಿ ಅವುಗಳನ್ನು ನಾವು ಸೂಚಿಸ್ತೇವೆ. ಈ ಹೊಸಗನ್ನಡ ಸಾಹಿತ್ಯ ಸಂದರ್ಭದ 4ನೆಯ ಕಾಲಘಟ್ಟ ಯಾವುದು ಅಂತಂದರೆ ಅದು ದಲಿತ ಮತ್ತು ಬಂಡಾಯ ಸಾಹಿತ್ಯ ಅಂತ ನಾವು ಅದನ್ನು ಗುರುತಿಸಿ ಹೇಳ್ತೇವೆ. ಈ ನವೋದಯ, ಪ್ರಗತಿಶೀಲ, ನವ್ಯದ ಅನಂತರ ಸುಮಾರು 1970ರಲ್ಲಿ ಅಥವಾ 70ರಿಂದ ಈಚೆಗೆ ಏನಾಗಿದೆ ಅಂದರೆ ಈ ಕಾಲಘಟ್ಟ ಬೆಳೆದು ಬಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದು. ದಲಿತ ಬಂಡಾಯ ಸಾಹಿತ್ಯದ ಅದನ್ನು ಪ್ರವೇಶ ಮಾಡೋಕ್ಕಿಂತ ಪೂರ್ವದಲ್ಲಿ ಆ ಪದಗಳ ಬಗ್ಗೆ ಹುಟ್ಕೊಂಡಿರ್ತಕ್ಕಂಥ ಪದಗಳಿದಾವಲ್ಲ, ದಲಿತ ಮತ್ತು ಬಂಡಾಯ ಅನ್ನುವಂತಹ ಎರಡು ಬೇರೆ ಬೇರೆ ಪದಗಳೇನಿದಾವಲ್ಲ, ಆ ಪದಗಳ ಶಬ್ದಶಃ ಅರ್ಥವನ್ನು ನಾವು ನೋಡೋದಾದರೆ ಈ ದಲಿತ ಅಂತಕ್ಕಂಥ ಪದ ಯಾವ ಯಾವ ಅರ್ಥಗಳ ಹಿನ್ನೆಲೆಯಲ್ಲಿ ಬಳಕೆಯಾಗಿದೆ, ಯಾವ್ಯಾವ ಪದಗಳ ಹಿನ್ನೆಲೆಯಲ್ಲಿ ನಮ್ಗೆ ಅರ್ಥವನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ, ಅರ್ಥವನ್ನು ಗ್ರಹಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನು ನೋಡೋದಾದರೆ ದಲಿತ ಅನ್ನುವಂಥದ್ದು ಹಿಂಸೆಗೆ ಒಳಗಾದ, ತುಳಿತಕ್ಕೆ ಒಳಗಾದ ಎಂಬ ಅರ್ಥಗಳ ಜೊತೆಗೆ ಇಲ್ಲಿ ಸೋಲಿಸಲಾಗದ ಅರ್ಥವೂ ಕೂಡ ದಲಿತ ಅಂತಕ್ಕಂಥ ಆ ಪದಕ್ಕೆ ಇರುವಂಥದ್ದನ್ನು ನಾವು ನೋಡ್ಬೋದು. ಭಾರತ ಮೂಲತವಾಗಿ ಎಂತಹ ರಾಷ್ಟ್ರ, ಎಂಥ ದೇಶ ಅಂತಂದರೆ ಇಲ್ಲಿ ಅನೇಕ ಧರ್ಮಗಳಿದ್ದಾವು, ಅನೇಕ ಜಾತಿಗಳಿದ್ದಾವು, ಅನೇಕ ಉಪಜಾತಿಗಳಿದ್ದಾವು, ಅನೇಕ ಭಿನ್ನ ಭಿನ್ನವಾಗಿರ್ತಕ್ಕಂಥ ಸಂಸ್ಕೃತಿಗಳು ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಭಾರತ ಹೆಂಗಂದರೆ ಅದೊಂದು ಮಿನಿ ಜಗತ್ತಂತ ನಾವು ಅದನ್ನು ಕರಿಬಹುದು. ಈ ರೀತಿ ಒಂದು ಏನಿದೆ ಅಂದರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸಾಮಾಜಿಕ ವ್ಯವಸ್ಥೆ ಇಲ್ಲಿದೆ. ಜಗತ್ತಿನ ಬೇರೆ ಯಾವುದರಲ್ಲಿ, ಯಾವುದೇ ದೇಶದಲ್ಲಿ ಇರದೇ ಇರತಕ್ಕಂಥ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ನಾವು ಎಲ್ಲಿ ಕಾಣ್ತೀವಿ ಅಂತ ಅಂದರೆ ಅದು ಭಾರತದಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇದೇನೆಂದರೆ ಅನೇಕ ಜಾತಿ, ಅನೇಕ ಧರ್ಮಗಳಿಂದ ಕೂಡಿರ್ತಕ್ಕಂಥ ಒಂದು ದೊಡ್ಡ ಸಾಮಾಜಿಕ ವ್ಯವಸ್ಥೆ ಆಗಿರುವಂತಹದ್ದು. ಅಂತಹ ವ್ಯವಸ್ಥೆ ಯಾವ ರೀತಿಯಾಗಿ ಇದೆ, ನಮ್ಮ ಪರಂಪರೆಯಿಂದ, ನಮ್ಮ ಚರಿತ್ರೆಯಿಂದ ನಾವು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಇದನ್ನು ತಿಳ್ಕೊಂಡು ಬರ್ತೀವಿ ಅಂತಂದರೆ ಅದು ನಮ್ಮ ಸಾಮಾಜಿಕ ವ್ಯವಸ್ಥೆ ಯಾವ ರೀತಿಯಾಗಿ ನಿರ್ಮಾಣ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ಅಂತಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥ ಒಂದು ಸಾಮಾಜಿಕ ವ್ಯವಸ್ಥೆ ಇತ್ತು. ಈ ವ್ಯವಸ್ಥೆಯ ಹಿಡಿತದಲ್ಲಿ ಏನಾಗ್ತಾ ಇತ್ತು ಅಂದರೆ ಸಮಾಜ ನಡೀತಾ ಇತ್ತು ಅಂತಕ್ಕಂಥದ್ದು. ಇದು ಜನರೇ ಮಾಡಿಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ, ಆ ಸಮಾಜದಲ್ಲಿರ್ತಕ್ಕಂಥ ಜನರೇ ಅಥವಾ ಜಾತಿಗಳೇ ಅಥವಾ ಧರ್ಮಗಳೇ ಮಾಡಿಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರ್ತಕ್ಕಂಥದ್ದು. ಈ 4 ಏನು ವ್ಯವಸ್ಥೆಗಳಂತ ಅಥವಾ ಅದನ್ನು ನಾವು ಈ 4 ವರ್ಗಗಳನ್ನು ಹೊರತುಪಡಿಸಿ ಇನ್ನೂ ಒಂದು ವರ್ಗ ಇತ್ತು, ಅವರನ್ನು ಇದರಲ್ಲಿ ಸೇರಿಸಿಲ್ಲ. ಹಂಗಾದರೆ ಅವರು ಯಾರು? ಇವರನ್ನು ನುಳಿದು ಏನಂದರೆ ಇನ್ನೂ ಒಂದು ಜಾತಿ ಇದೆ, ಇನ್ನೂ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯ ಬಗ್ಗೆ ಏನಿಲ್ಲ ಅಂತಲೇ ಇಲ್ಲಿ ಉಲ್ಲೇಖ ಬರಲ್ಲ. ಏಕೆಂದರೆ ಇವರನ್ನು ಕೆಳವರ್ಗದವರು, ಕೆಳಕ್ಕೆ ತಳ್ಳಲಾಗಿರೋ ಕಾರಣಕ್ಕೋಸ್ಕರ ಇವರನ್ನು ನುಳಿದು ಏನಂದರೆ ಇಲ್ಲಿ ಇನ್ನೊಂದು ಜಾತಿ ಇತ್ತು. ಅದೇ ಯಾವುದು ಅಂದರೆ ಅದು ಅಸ್ಪೃಶ್ಯರು. ಅವರನ್ನು ಪಂಚಮರು ಅನ್ನುವಂಥ ಹೆಸರಿನಿಂದಲೂ ಕೂಡ ಕರೀತಾ ಇದ್ದರು.
ಕರಿತಾ ಇದ್ರಲ್ಲ, ಅಂಥವ್ರನ್ನ ಏನಂತ ಕರಿಬೋದು ಅಂದರೆ ನಾವು ಅದು ಅಂಥವ್ರನ್ನ ದಲಿತರು, ಆಮೇಲೆ ಅಂತ್ಯಜರು, ಊರಿನಿಂದ ದೂರ ವಾಸ ಮಾಡ್ತಕ್ಕಂಥವ್ರು, ಹೀಗೆ ಅಥವಾ ಅವರನ್ನು ಬೇರೆ 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 ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಹೆಸರುಗಳಿಂದ ಅವ್ರನ್ನ ಕರಿತಾ ಇದ್ದಾರೆ. ಹೀಗೆ ನಾನಾ ಹೆಸರುಗಳಿಂದ ಏನಾಗಿದ್ದಾರೆ ಅವರನ್ನು ಸಂಬೋಧಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆಮೇಲೆ ದಲಿತ ಅಂತಕ್ಕಂಥ ಪದವನ್ನು ನಾವು ತಿಳ್ಕೊಂಡು ಆದಮೇಲೆ ಅಂದರೆ ದಲಿತರು ಅಂದರೆ ಯಾರು ಅನ್ನುವಂಥದ್ದನ್ನು ನಾನು ಸೂಚ್ಯವಾಗಿ ಹೇಳಿದ್ದೀವಿ. ಅವರನ್ನು ಅಂದರೆ ಯಾವ ಹೆಸರಿಂದ ಅವರನ್ನು ನಾವು ಸಂಬೋಧಿಸ್ತಾ ಇದ್ರು, ಕರಿತಾ ಇದ್ವಿ ಅಂತೇಳಿ. ಹಾಗಾದರೆ ದಲಿತರು ಅಂದರೆ ನಾವು ಯಾರನ್ನು ದಲಿತರು ಅಂತ ಕರಿಬೋದು, ಯಾರಿಗೆ ನಾವು ದಲಿತರು ಅಂತಕ್ಕಂಥ ಹೆಸರನ್ನು ಹಣಿಪಟ್ಟಿಯನ್ನು ಅವ್ರಿಗೆ ನಾವು ಕೊಡ್ಬೋದು ಅಂತ ಅಂದರೆ, ನಾವು ಕೆಲವು ಈ ಇದರಲ್ಲಿ ಬರ್ತಕ್ಕಂಥ ಈ ಮನೋಭಾವದಲ್ಲಿ ಬರೆದಿರ್ತಕ್ಕಂಥ ಅಧ್ಯಯನವನ್ನು ಮಾಡಿರ್ತಕ್ಕಂಥವರು ಹೇಳ್ತಕ್ಕಂಥ ವ್ಯಾಖ್ಯೆಗಳನ್ನು ನಾವು ಗಮನಿಸೋದಾದರೆ ಅದರಲ್ಲಿ ದೇವಯ್ಯ ಹರುವೆ ಅನ್ನುವಂತಹ ಒಬ್ಬ ಲೇಖಕ ಯಾವ ರೀತಿಯಾಗಿ ಇಲ್ಲಿ ದಲಿತರ ಅಂದರೆ ಯಾರು ಅನ್ನೋದಕ್ಕೆ ಯಾರಿಗೆ ನಾವು ದಲಿತರು ಅಂತ ಹೇಳಬೇಕು ಕರಿಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ದಾನೆ ಅಂತಂದರೆ, ದೇವಯ್ಯ ಹರುವೆ ಅವರು ಹೇಳುವ ಹಾಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಯಾರನ್ನು ಕಡೆಗಣಿಸ್ತಾ ಬಂದಿದ್ದೇವಲ್ಲ ಅಂಥವರನ್ನು ನಾವು ಮಾತ್ರ ದಲಿತರು ಅಂತ ಕರಿಬೇಕು ಅನ್ನುವಂಥ ಒಂದು ಸ್ಪಷ್ಟ ಚಿತ್ರಣವನ್ನು ಅವರು ಕೊಡ್ತಾರೆ. ಸಮಾಜದಲ್ಲಿ ಬದುಕ್ತಕ್ಕಂಥ ಯಾರು ಆರ್ಥಿಕವಾಗಿ ಶೋಷಣೆಗೆ ಒಳಗಾಗಿದ್ದಾರೋ, ಸಾಮಾಜಿಕವಾಗಿ ಯಾರು ಶೋಷಣೆಗೆ ಒಳಗಾಗಿದ್ದಾರೋ, ಶೈಕ್ಷಣಿಕವಾಗಿ ಯಾರು ವಂಚನೆಗೆ ಅಥವಾ ಹಿಂದೆ ಉಳಿದಿದ್ದಾರೋ, ಆಮೇಲೆ ರಾಜಕೀಯವಾಗಿ ಯಾರು ಹಿಂದೆ ಉಳಿದಿದ್ದಾರೋ, ಅಥವಾ ಈ ಎಲ್ಲ ವ್ಯವಸ್ಥೆಗಳಿಂದ ಈ ಎಲ್ಲದರಿಂದಲೂ ಕೂಡ ಯಾರನ್ನು ನಿರಂತರವಾಗಿ ಅವರನ್ನು ಕಡೆಗಣಿಸ್ತಾ ಬರಲಾಗಿದೆಯೋ ಅಂಥವರನ್ನು ಮಾತ್ರ ಏನಂತ ಕರಿಬೇಕು ಅಂತ ಹೇಳ್ತಾ ಇದ್ದಾರೆ ದೇವಯ್ಯ ಹರಿವೆಯವರು. ಅಂತಂದರೆ ದಲಿತರು ಅನ್ನುವಂಥ ಹೆಸರಿಂದ ಅವರನ್ನು ನಾವು ಕರಿಬೇಕು ಅಂತ ಒಂದು ವ್ಯಾಖ್ಯಾನವನ್ನು ಅವರು ಮಾಡ್ತಾ ಇದ್ದಾರೆ. ಹಾಗೆಯೇ ಇನ್ನೊಬ್ಬ ಪ್ರಸಿದ್ಧ ಇಲ್ಲಿ ದಲಿತ ಲೇಖಕ ಯಾರು ಅಂತಂದರೆ ಅರವಿಂದ್ ಮಾಲಗಿತ್ತಿ ಅನ್ನುವಂಥವರು. ಅರವಿಂದ್ ಮಾಲಗಿತ್ತಿಯವರು ಯಾವ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ಶತಮಾನಗಳಿಂದ ಜನಸಮುದಾಯದಲ್ಲಿ, ಶತಶತಮಾನಗಳಿಂದ ಅವ್ರು ಹೇಳುವ ಹಾಗೆ ಶತಮಾನಗಳಿಂದ ಜನಸಮುದಾಯದಲ್ಲಿ ಆರ್ಥಿಕ, ಸಾಮಾಜಿಕ, ರಾಜಕೀಯ ಈ ಎಲ್ಲ ರಂಗಗಳಿಂದ ಶೋಷಣೆಗೆ ಒಳಗಾದವರು ಒಟ್ಟು ಮನುಷ್ಯ ಸಮಾಜದೊಂದಿಗೆ ಬದುಕಲಾಗದೆ ಊರ ಹೊರಗೆ ವಾಸಿಸಿ ಕೀಳು ವೃತ್ತಿಗೆ ಅವಲಂಬಿತರಾಗಿ ಹೆಸರು ಹೇಳಿಕೊಳ್ಳಲು ಕೂಡ ನಾಚಿಕೆ ಪಡ್ತಕ್ಕಂಥ, ಮುಜುಗರ ಪಡ್ಕೊಳ್ತಕ್ಕಂಥ ಅಸ್ಪೃಶ್ಯರು ಅಥವಾ ಬಹಿಷ್ಕೃತರೆನಿಸಿಕೊಂಡವರೆಲ್ಲರೂ ಕೂಡ ದಲಿತರು ಅನ್ನುವಂಥ ಒಂದು ವ್ಯಾಖ್ಯಾನವನ್ನು ಅವರು ಮಾಡ್ತಾರೆ. ದಲಿತರು ಯಾರು ಅನ್ನೋದಕ್ಕೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಚಿತ್ರಣ, ಒಂದು ನಿಖರವಾಗಿರ್ತಕ್ಕಂಥ ಒಂದು ಚಿತ್ರಣವನ್ನು ಅರವಿಂದ್ ಮಾಲಗತ್ತಿಯವರ ಒಂದು ವ್ಯಾಖ್ಯಾನದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ನಿರಂತರವಾಗಿ ಅವರನ್ನು ಶೋಷಣೆಗೆ ಒಳಪಡಿಸ್ತಾ ಬಂದಿದ್ದಾರೆ. ಯಾವ್ಯಾವ ರಂಗದಲ್ಲಿ ಅಂದರೆ ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ತಾವು ಯಾರಂತ ಹೇಳ್ಕೊಳ್ಳಿಕ್ಕೆ ಅವ್ರಿಗೇನಂದರೆ ಮುಜುಗರ ಪಟ್ಕೊಳ್ತಕ್ಕಂಥ, ನಾಚಿಕೆ ಪಟ್ಕೊಳ್ತಕ್ಕಂಥ, ಕೀಳು ವೃತ್ತಿಯನ್ನು ಮಾಡ್ತಾ ಊರ ಹೊರಗೆ ವಾಸಿಸ್ತಕ್ಕಂಥವ್ರನ್ನ ಅದೇ ವೃತ್ತಿಗೆ ಅವರು ಅವಲಂಬಿತರಾಗಿ ಅವುಗಳನ್ನೇ ನಿರಂತರವಾಗಿ ಮಾಡ್ಕೊಂಡು ಬಂದಿರತಕ್ಕಂಥ, ಸತ್ತ ಪ್ರಾಣಿಗಳನ್ನು ತಿಂತ ಈ ರೀತಿಯಾಗಿರ್ತಕ್ಕಂಥ ಏನಂದರೆ ಸಮಾಜದಲ್ಲಿ ಗುರುತಿಸ್ಕೊಳ್ತಾ ಬಂದಿರತಕ್ಕಂಥವ್ರು ಅವರನ್ನು ಅಸ್ಪೃಶ್ಯರು ಅಥವಾ ಸ್ಪೃಶ್ಯ ಜಾತಿಗಳಿಂದ ಬಹಿಷ್ಕೃತವನ್ನು ಹಾಕಿಸಿಕೊಂಡಿರ್ತಕ್ಕಂಥವ್ರು ಇಂಥವ್ರನ್ನೆಲ್ಲ ನಾವೇನಂದರೆ ದಲಿತರು ಅನ್ನುವಂಥ ಇದರಿಂದ ಪದದಿಂದ ಅವರನ್ನು ಕರಿಬೇಕು, ಕರಿತಾರೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಹಾಗಾದರೆ ದಲಿತರು ಅಂದರೆ ಯಾರು ಅನ್ನುವಂಥದ್ದಕ್ಕೆ ನಮಗೊಂದು ಸ್ಪಷ್ಟವಾಗಿರ್ತಕ್ಕಂಥ ಚಿತ್ರಣ ಸಿಕ್ತು. ಹಾಗಾದರೆ ಏನು ಸಾಹಿತ್ಯ, ದಲಿತ ಸಾಹಿತ್ಯ ಅಂದರೆ ಏನು, ಯಾವುದು ದಲಿತ ಸಾಹಿತ್ಯ ಅನ್ನುವಂಥದ್ರ ಕಡೆಗೆ ನಾವು ನೋಡೋದಾದರೆ ಒಂದು ವ್ಯಾಖ್ಯಾನವನ್ನು ಕೂಡ ಅದಕ್ಕೆ ನಾವು ಕೊಡ್ಬೋದು. ದಲಿತರ ಬಗ್ಗೆ ಇತರರು ಬರೆದಿದ್ದು ಅಥವಾ ದಲಿತರೇ ಸಾಮಾಜಿಕ ವಿಷಯಗಳನ್ನು ಕುರಿತು ಬರೆದಿದ್ದು ಅದಕ್ಕೆ ನಾವು ದಲಿತ ಸಾಹಿತ್ಯ ಅನ್ಬೋದಾ? ಅದು
ನಿಜವಾಗಲೂ ಕೂಡ ದಲಿತ ಸಾಹಿತ್ಯ ಅಲ್ಲ. ಒಬ್ಬ ದಲಿತ ಅಲ್ಲದೆ ಇರ್ತಕ್ಕಂಥವನು ದಲಿತರ ಬಗ್ಗೆ ಬರೀತಕ್ಕಂಥದ್ದು, ಅಥವಾ ದಲಿತರೇ ಇತರೆ ಸಾಮಾಜಿಕ ವಿಷಯಗಳ ಬಗ್ಗೆ ಬರೆದಿದ್ದು ಇಲ್ಲಿ ದಲಿತ ಸಾಹಿತ್ಯ ಅಂತ ಕರೆಸಿಕೊಳ್ಳಲ್ಲ. ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಏನು ಹೇಳಬೇಕಾಗತ್ತೆ ಅಂದರೆ, ದಲಿತರಾದವರು ತಮ್ಮ ರಕ್ತ ಮಾಂಸಗಳ ಜೀವಂತ ಅನುಭವ ಅನಿಸಿಕೆಗಳನ್ನು ನೋಡ್ರಿ ಯಾವ ರೀತಿಯಾಗಿದೆ ಅಂದರೆ, ದಲಿತರಾಗಿರ್ತಕ್ಕಂಥವ್ರು ಆ ಪ್ರಜ್ಞೆ ಇದೆಯಲ್ಲ, ದಲಿತರು ಯಾರು ಅಂತಕ್ಕಂಥದ್ದು, ತಮ್ಮ ಪರಂಪರಾಗತವಾಗಿ ನಡ್ಕೊಂಡು ಬಂದಿರತಕ್ಕಂಥ ಒಂದು ಅವರ ಜೀವನ ಇದೆಯಲ್ಲ, ಅದರ ಜೊತೆಗೆ ಬೆರೆತುಕೊಂಡಿರ್ತಕ್ಕಂಥ ಅದೇ ಒಂದು ಇದರಿಂದ ಎದ್ದು ಬಂದಿರತಕ್ಕಂಥ ದಲಿತ ಕೇರಿಗಳಿಂದ ಎದ್ದು ಬಂದಿರತಕ್ಕಂಥ ಆ ಕೇರಿಗಳಲ್ಲೇ ಹುಟ್ಟಿರ್ತಕ್ಕಂಥ ಅದಕ್ಕೆ ಅದು ರಕ್ತ ಮಾಂಸಗಳ ಜೀವಂತ ಅನುಭವ, ತಾವು ಅನುಭವಿಸಿರ್ತಕ್ಕಂಥ ನೋವುಗಳನ್ನು ವೇದನೆಗಳನ್ನು ಸಂಕಟಗಳನ್ನು ಹೊರಹಾಕ್ತಾ ಇದ್ದಾರಲ್ಲ, ಆ ಅನುಭವ ಸ್ವತಃ ಅನುಭವದ ಮೂಲಕ ಆ ಜೀವಂತ ಅನುಭವ ಅನಿಸಿಕೆಗಳನ್ನು ಏನಾಗುತ್ತೆ ಅಂದರೆ ಇಲ್ಲಿ ಹಿಡಿದಿಟ್ಟಿರುವುದು ಮಾತ್ರ ಏನು ಅನಿಸ್ಕೊಳ್ಳುತ್ತೆ, ದಲಿತ ಸಾಹಿತ್ಯ ಅಂತ ಅನಿಸ್ಕೊಳ್ಳುತ್ತೆ. ಅರ್ಥಾತ್ ದಲಿತರು ಬೇರೆ ವಿಷಯದ ಕುರಿತು ತಮ್ಮ ರಕ್ತ ಮಾಂಸಗಳ ಬೆರೆತ್ಕೊಂಡಿರ್ತಕ್ಕಂಥ ಆ ವಿಷಯವನ್ನು ಬಿಟ್ಟು ಬೇರೆ ವಿಷಯದ ಬಗ್ಗೆ ಅವರು ಬರಿತಾ ಇದ್ದಾರೆ ಅಂತಂದರೆ, ಅಥವಾ ದಲಿತರ ಬಗ್ಗೆ ಇತರರು ಅಂದರೆ ದಲಿತರ ಅಂತ ಇತರ ಅವ್ರ ಬಗ್ಗೆ ಅವರೇನಿಲ್ಲ ಅಂತಂದರೆ ಅವರು ಅದನ್ನು ಅನುಭವಿಸಿರಲ್ಲ, ಅವರ ನೋವನ್ನು ಅವರ ಸಂಕಟಗಳನ್ನು ಅನುಭವಿಸಿರಲ್ಲ, ಹಾಗಾಗಿ ಅದು ಏನಂತ ಅನಿಸ್ಕೊಳ್ಳಲ್ಲ ಅಂತಂದರೆ ದಲಿತ ಸಾಹಿತ್ಯ ಅಂತ ಅನಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಇನ್ನು ಮುಂದುವರೆದು ನೋಡೋದಾದರೆ ಇನ್ನೊಂದು ವ್ಯಾಖ್ಯಾನವನ್ನು ಈ ರೀತಿಯಾಗಿ ಕೂಡ ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಅತ್ಯಂತ ವೇದನೆಗೆ ಒಳಗಾದ ಚದುರಿ ಹೋಗಿರುವ ಜನಾಂಗದ ಪ್ರತಿನಿಧಿಗಳಿದಾರಲ್ಲ, ಆ ಪ್ರತಿನಿಧಿಗಳು ಪ್ರಗತಿಪರ ದಲಿತ ಸಂಘಟನೆಯೊಂದಿಗೆ ತಮ್ಮನ್ನು ತಾವು ಗುರುತಿಸಿಕೊಂಡು ತಮ್ಮ ಸಾಹಿತ್ಯ ಮತ್ತು ಸಂಘಟನೆಗಳ ಮೂಲಕ ಅಸಮಾನತೆಯನ್ನು ತೊಡೆದುಹಾಕಲು ಪ್ರಯತ್ನ ಪಡುವಂಥವರು ಆಗಿರ್ತಾರೆ. ಅಂದರೆ ತಲೆ ತಲೆಮಾರಿನಿಂದ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಹಿಂದುಳಿದ ಜನಾಂಗದವರು ಮಾತ್ರ ದಲಿತರು ಎಂದು ಸ್ಪಷ್ಟವಾಗಿ ಹೇಳಬೇಕು. ಇವರು ತಮ್ಮ ನೋವನ್ನು ಅತ್ಯಂತ ಸಮರ್ಥವಾಗಿ ಭಾಷೆಯ ಮುಖಾಂತರ ಸೃಷ್ಟಿಸುವಂಥದ್ದು ಅಥವಾ ಅಭಿವ್ಯಕ್ತಿಸುವಂಥದ್ದು ಏನಿದೆಯಲ್ಲ ಅದು ದಲಿತ ಸಾಹಿತ್ಯ ಅಂತ ಕರೆಸಿಕೊಳ್ಳುತ್ತೆ ಎನ್ನುವಂಥ ಒಂದು ವ್ಯಾಖ್ಯಾನವನ್ನು ಕೂಡ ನಾವು ಇಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ. ಹಾಗೆಯೇ ಇನ್ನೊಂದು ವ್ಯಾಖ್ಯಾನವನ್ನು ಕೂಡ ನಾವು ಮಾಡ್ಬೋದು. ಯಾವುದು ದಲಿತ ಸಾಹಿತ್ಯ ಅನ್ನೋದಕ್ಕೆ ಈ ಏನು ಒಂದು ಚಾತುರ್ವರ್ಣ ವ್ಯವಸ್ಥೆ ಇದೆಲ್ಲ, ಕ್ಷತ್ರಿಯ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತಕ್ಕಂಥ ಏನು ಇದೆ ಈ ವರ್ಣ ವ್ಯವಸ್ಥೆ ಇದೆಯಲ್ಲ, ಈ ಚಾತುರ್ವರ್ಣ ವ್ಯವಸ್ಥೆಯ ಒಂದು ಕಾರಣವಾಗಿ ತುಳಿತಕ್ಕೆ, ಹಿಂಸೆಗೆ ಹಾಗೂ ಅಸ್ಪೃಶ್ಯರೆಂಬ ಅನಿಷ್ಟಕ್ಕೆ ಒಳಗಾದ ಜನರು ತಮ್ಮ ಬದುಕಿನ ಬಗ್ಗೆ, ಅಲ್ಲಿನ ನಲಿವುಗಳ ಬಗ್ಗೆ, ನೋವುಗಳ ಬಗ್ಗೆ ಬರೆದ ಪ್ರಗತಿಪರ ಬರವಣಿಗೆಯನ್ನು ದಲಿತ ಸಾಹಿತ್ಯ ಅಂತ ಕರಿಬೋದು. ಇಲ್ಲಿನೂ ಕೂಡ ಒಂದು ನಮಗೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಚಿತ್ರಣ ಕಾಣ್ತಾ ಹೋಗುತ್ತೆ ಈ ವ್ಯಾಖ್ಯಾನಗಳಿಂದ. ನಾವು ಮುಂದುವರೆದು ಇನ್ನೂ ಕೂಡ ನೋಡಲಿಕ್ಕೆ ಸಾಧ್ಯತೆ ಇದೆ, ಯಾವುದು ದಲಿತ ಸಾಹಿತ್ಯ ಅಂತ ಕರೆಸಿಕೊಳ್ಳುತ್ತೆ, ಯಾವುದನ್ನು ನಾವು ದಲಿತ ಸಾಹಿತ್ಯ ಅಂತ ನೋಡ್ಬೋದು ಅನ್ನೋದಕ್ಕೆ ಇಲ್ಲಿ ಕೊನೆಯದಾಗಿ ದಲಿತ ಸಾಹಿತ್ಯ ಅಂತ ಅಂದರೆ ಏನು ಅಂದರೆ, ಸಾಂಸ್ಕೃತಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅಕ್ಷರದ ಮೂಲಕ ಅಭಿವ್ಯಕ್ತಿಸಲು ತೊಡಗಿದ ಅವಮಾನಿತ ಅಕ್ಷರಸ್ಥ ಸಮುದಾಯವೊಂದು ತಮ್ಮ ಅಭಿವ್ಯಕ್ತಿಯ ಮಾಧ್ಯಮವನ್ನು ತಮ್ಮ ಕೇರಿಯ ಪ್ರದೇಶದ ಭಾಷೆಯನ್ನು ಉಪಯೋಗಿಸಿಕೊಂಡು ತಮ್ಮ ಸಹಜ ಅನುಭವಗಳ ಅವಮಾನ ದೌರ್ಜನ್ಯಗಳನ್ನು ಸ್ಪಷ್ಟವಾಗಿ ಬದಲಿಸತೊಡಗಿದ ಕೂಡಲೇ ಒಂದು ಜನಾಂಗೀಯ ಸಾಹಿತ್ಯ ಸಿದ್ಧವಾಯಿತು. ಅದನ್ನು ನಾವು ವಿಶಾಲ ಅರ್ಥದಲ್ಲಿ ಅಂತ ಕರಿಬೋದು ಅಂದರೆ ಅದನ್ನು ದಲಿತ ಸಾಹಿತ್ಯ ಎಂದು ಕರೆಯಬಹುದಾಗಿದೆ. ನೋಡ್ರಿ, ಇದರಿಂದ ಅಂದರೆ ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಅಕ್ಷರದ ಮೂಲಕ ಅಭಿವ್ಯಕ್ತಿಸಲು ತೊಡಗಿದ ಅವಮಾನಿತ ಅಕ್ಷರಸ್ಥ ಸಮುದಾಯವೊಂದು ತಮ್ಮ ಅಭಿವ್ಯಕ್ತಿಯ ಮಾಧ್ಯಮವನ್ನಾಗಿ ತಮ್ಮೇನು ನಿರಂತರವಾಗಿ ಏನು ಶೋಷಣೆಗೆ ಒಳಗಾಗ್ತಾ ಎಲ್ಲ ರಂಗಗಳಿಂದಲೂ ಕೂಡ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ರಂಗಗಳಿಂದಲೂ ಕೂಡ
ಹಿಂದೆ ಬಿದ್ದಿರ್ತಕ್ಕಂಥ, ಶೋಷಣೆಗೆ ಒಳಗಾಗಿರ್ತಕ್ಕಂಥ, ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಇಂಥ ಸಮಾಜ ಏನು ಮಾಡುತ್ತೆ ಅಂದರೆ, ಒಮ್ಮೆದ್ದು ಮಕ್ಕಳು ಅಕ್ಷರ ಸಂಸ್ಕೃತಿಯನ್ನು ಕಲ್ತ್ಕೊಂಡು ಅಕ್ಷರ ಸಂಸ್ಕೃತಿ ಬಲ್ಲವರಾಗಿ ತಾವು ಪಟ್ಟಿರ್ತಕ್ಕಂಥ ನೋವುಗಳನ್ನು ಕಷ್ಟಗಳನ್ನು ಅದನ್ನು ಒಮ್ಮೆ ದೊಮ್ಮಕ್ಕಳೇ ಅಕ್ಷರ ಸಂಸ್ಕೃತಿಯಿಂದ ಅಭಿವ್ಯಕ್ತಿಸಲಿ ಅಂತ ತೊಡಗಿದ್ರಲ್ಲ, ಹೇಳಲಿಕ್ಕೆ ನಮಗೆ ಹಿಂಗಾಯಿತು, ನಮ್ಮ ಹಿರಿಕರಿಗೆ ಹಿಂಗಾಯಿತು, ನಮ್ಮ ಸಮಾಜ ಬಾಂಧವರಿಗೆ, ನಮ್ಮ ಕುಲ ಬಾಂಧವರಿಗೆ ಈ ರೀತಿ ಆಯಿತು ಅನ್ನೋದನ್ನು ಅವರೇನು ಚಿತ್ರಿಸ್ತಾ ಹೋದ್ರಲ್ಲ. ಹಾಗಾಗಿ ಅದು ಹೇಳ್ತಾ ಇದ್ದೇನೆ, ತಮ್ಮ ಕೇರಿಯ ಪ್ರದೇಶದ ಆ ಭಾಷೆ ನೋಡಿ ಹೇಗಿದೆ, ದಲಿತರು ಮಾತನಾಡ್ತಕ್ಕಂಥ ಭಾಷೆ ಅತ್ಯಂತ ಅದು ಕೆಳಮಟ್ಟದ ಭಾಷೆಯನ್ನು ಮಾತನಾಡ್ತಾಕ್ಕಂಥ ನೋಡ್ತೀವಿ ನಾವು. ಉನ್ನತ ಜಾತಿಗಳಿರ್ತಕ್ಕಂಥ ಭಾಷೆಗೂ ಮತ್ತು ಕೆಳವರ್ಗದ ಭಾಷೆಗಳನ್ನು ನೋಡಿದರೆ ಇಲ್ಲಿ ದಲಿತರಾಗಿರ್ತಕ್ಕಂಥವ್ರು ಕೂಡ ಭಾಷೆಯನ್ನು ಅತ್ಯಂತ ಕನಿಷ್ಠವಾಗಿರ್ತಕ್ಕಂಥ, ಕಡಿಮೆ ಇರಲಿರ್ತಕ್ಕಂಥ ಭಾವನೆ ಭಾಷೆಯನ್ನು ಬಳಸ್ತಕ್ಕಂಥ ನಾವು ನೋಡ್ತೀವಿ. ಹಾಗಾಗಿ ಆ ಮೂಲ ಭಾಷೆಯಲ್ಲಿನೇ ಬರೆದುಕೊಳ್ಳಲಿಕ್ಕೆ ಆರಂಭ ಮಾಡಿದರು. ತಮ್ಮ ಸಹಜ ಅನುಭವಗಳ ಅವಮಾನ ದೌರ್ಜನ್ಯಗಳನ್ನು ಅವರು ಏನು ಮಾಡಿದರು ಅಂದರೆ ಸ್ಪಷ್ಟವಾಗಿ ಬದಲಿಸಿದ ತೊಡಗಿದ ಕೂಡಲೇ ಒಂದು ಜನಾಂಗೀಯ ಸಾಹಿತ್ಯ ಸಿದ್ಧವಾಯಿತು. ಅವು ನಿರಂತರವಾಗಿ ಏನು ಶೋಷಣೆಗೆ ಒಳಗಾಗ್ತಾ ಬಂದಿರತಕ್ಕಂಥ ಒಂದು ಜನಾಂಗ ಇದೆಯಲ್ಲ, ಆ ಜನಾಂಗದ ಒಟ್ಟು ಸಾಹಿತ್ಯವನ್ನು ಸಿದ್ಧವಾಯಿತು. ಅದನ್ನೇ ಏನಂತ ಕರಿಬೋದು ಅಂದರೆ ನಾವು ವಿಶಾಲಾರ್ಥದಲ್ಲಿ ದಲಿತ ಸಾಹಿತ್ಯ ಎಂದು ಕರೀಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು. ಇನ್ನು ನಾವು ದಲಿತ ಪದದ ಅರ್ಥವನ್ನು ತಿಳ್ಕೊಂಡ್ವಿ, ಆಮೇಲೆ ದಲಿತ ಸಾಹಿತ್ಯ ಅಂದರೆ ಅನೇಕ ವಿಚಾರಗಳನ್ನು ಅನೇಕ ವ್ಯಾಖ್ಯಾನಗಳನ್ನು ನಾವು ನೋಡಿದ್ವಿ. ಆದರೆ ಬಂಡಾಯ ಅಂತಂದರೆ ಏನು, ಬಂಡಾಯ ಪದದ ಅರ್ಥ ಏನನ್ನು ಒಳಗೊಂಡಿದೆ ಅನ್ನುವಂತ ನೋಡಿದರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಂಡಾಯದ ಶಬ್ದಾರ್ಥ ಮೂಲದ ಶಬ್ದಾರ್ಥ ಅಂದರೆ ಹೋರಾಡು, ಕ್ರಾಂತಿ ಮಾಡು, ಚಳವಳಿ ಮಾಡು, ವ್ಯವಸ್ಥೆಯನ್ನು ಬದಲಿಸು, ಹೀಗೆ ಅನೇಕ ನಾವು ಅನಾರ್ಥಗಳನ್ನು ಅದಕ್ಕೆ ಕೊಡ್ಬೋದು. ಹಾಗಾಗಿ ಅದರ ಶಬ್ದಾರ್ಥ ಹೋರಾಡು ಎಂದು, ಇದರ ವಿರುದ್ಧ ಅನ್ಯಾಯದ ವಿರುದ್ಧ ಮತ್ತು ಪ್ರತಿಭಟಿಸು, ಈ ರೀತಿಯಾಗಿರ್ತಕ್ಕಂಥ ಅರ್ಥವನ್ನು ನಾವು ಅದಕ್ಕೆ ಬಂಡಾಯಕ್ಕೆ ಸೂಚಿಸಬಹುದು. ಆಮೇಲೆ ನ್ಯಾಯದ ಪರವಾಗಿ ಅಸಮಾನತೆಯ ವಿರುದ್ಧ, ಇದರ ಪರವಾಗಿ ಅಂದರೆ ನೀವು ಹೋರಾಡು, ನ್ಯಾಯದ ಪರವಾಗಿ ಹೋರಾಡೋದು, ಅಸಮಾನತೆಯ ವಿರುದ್ಧ ಹೋರಾಡೋದು, ಅಥವಾ ಕ್ರಾಂತಿ ಮಾಡು, ಹೀಗೆ ಬಂಡಾಯ ಪದದ ಅರ್ಥವ್ಯಾಪ್ತಿ ಏನಾಗುತ್ತೆ ಅಂದರೆ ವಿಸ್ತರಿಸ್ತಾ ಹೋಗ್ತಕ್ಕಂಥ ನಾವು ನೋಡ್ಬೋದು. ಬಂಡಾಯ ಸಾಹಿತ್ಯ ಅಂದರೆ ಏನು, ಬಂಡಾಯ ಸಾಹಿತ್ಯ ಅನ್ನೋದಕ್ಕೆ ಅನೇಕ ವಿದ್ವಾಂಸರು ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಶೈಲಿಯಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾ ಹೋಗಿರ್ತಕ್ಕಂಥದ್ದು ನಾವು ಗಮನಿಸ್ಬೋದು. ಇಲ್ಲಿ ಆ ವ್ಯಾಖ್ಯಾನಗಳಲ್ಲಿ ಬಹಳ ಅಂಥೆಟ್ಟಿಕ್ ಆಗಿರ್ತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ವ್ಯಾಖ್ಯಾನವನ್ನು ನಾವು ಇಲ್ಲಿ ಕೊಡೋದಾದರೆ, ಇಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರು ಏನೋ ಒಂದು ವ್ಯಾಖ್ಯಾನವನ್ನು ಕಟ್ಕೊಡ್ತಾರೆ, ಒಂದು ಹೇಳ್ತಾರೆ ಅವರು, ಒಂದು ವ್ಯಾಖ್ಯಾನವನ್ನು ನೀಡ್ತಾರೆ. ಇವರು ಹೇಳುವ ಪ್ರಕಾರ ಏನಂದರೆ, ಬಂಡಾಯ ಎನ್ನುವುದು ಒಂದು ಮನೋಧರ್ಮ. ಈ ಮನೋಧರ್ಮದ ಮುಖ್ಯ ಲಕ್ಷಣ ಸಾಮಾಜಿಕ ಅಸಮಾನತೆ ಹಾಗೂ ಅನ್ಯಾಯಗಳನ್ನು ಒಟ್ಟಾರೆಯಾಗಿ ಇರ್ತಕ್ಕಂಥ ವಸ್ತುಸ್ಥಿತಿಯನ್ನು ಪ್ರಶ್ನಿಸುವ ಮತ್ತು ಪರಿಸ್ಥಿತಿಯನ್ನು ಬದಲಿಸುವವ ಉದ್ದೇಶದಿಂದ ಪ್ರತಿಭಟಿಸುವ ಒಂದು ಪ್ರವೃತ್ತಿ ಮೇಲಿನ ಎಲ್ಲ ವರ್ಗದವರುಗಳಿಂದಲೂ ಏನಾಗಿದೆ ತುಳಿತಕ್ಕೆ ಒಳಗಾಗಿರುವ ಸಮಾಜದ ಕೆಳಗಿನ ಸ್ತರ ಒಂದು ಮಾತನಾಡಲು ಕಲಿತು ತನ್ನ ಪ್ರತಿಭಟನೆಯನ್ನು ಅಭಿವ್ಯಕ್ತಿಸತೊಡಗಿದಾಗ ಮೂಡಿ ಬಂದದ್ದೇ ಬಂಡಾಯ ಸಾಹಿತ್ಯ ಅಂತಕ್ಕಂಥದ್ದು ಹೇಳ್ತಾರೆ. ಈ ಬಂಡಾಯ ಅಂತಕ್ಕಂಥದ್ದು ಕೇವಲ ಜಾತಿ ಆಧಾರದ ಮೇಲೆ ಈ ಸಾಹಿತ್ಯ ಹುಟ್ಕೊಂಡಿಲ್ಲ, ಇದೇನಂತಂದರೆ ಒಟ್ಟು ಎಲ್ಲ ಜಾತಿ ಎಲ್ಲ ಧರ್ಮಗಳಲ್ಲೂ ಕೂಡ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಶೋಷಣೆಗೆ ಒಳಗಾಗಿರ್ತಕ್ಕಂಥವರ ಬಗ್ಗೆ ಒಂದು ಕೂಗನ್ನು ಎಬ್ಬಿಸುತ್ತೆ. ಅದು ಬ್ರಾಹ್ಮಣರಲ್ಲಿ ಆಗಿರ್ಬೋದು ಅಥವಾ ಶೂದ್ರರಲ್ಲಿ ಆಗಿರ್ಬೋದು ಅಥವಾ ಕ್ಷತ್ರಿಯರು, ಯಾವುದೇ ಎಲ್ಲ ವರ್ಣಗಳಲ್ಲೂ ಎಲ್ಲ ಜಾತಿಗಳಲ್ಲೂ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಒಂದು ಸಾಮಾಜಿಕ ವ್ಯವಸ್ಥೆಯ ವಿರುದ್ಧ ಏನು ಮಾಡುತ್ತೆ ಅಂದರೆ ಬಂಡಾಯ ಸಾಹಿತ್ಯ ಮಾತನಾಡುತ್ತೆ ಅನ್ನುವಂಥದ್ರ ಬಗ್ಗೆ ಇಲ್ಲಿ ಜಿ ಎಸ್ ಶಿವರುದ್ರಪ್ಪನವರು ತಮ್ಮ ವ್ಯಾಖ್ಯಾನದ ಮೂಲಕ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಇನ್ನೊಬ್ಬ ಬಂಡಾಯ ಬಹಳ ಪ್ರಮುಖ ಬರಹಗಾರ ಅಂತ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಬಸವರಾಜ್ ಸಬ್ರದವರು ಕೊಡ್ತಕ್ಕಂಥ ಒಂದು ವ್ಯಾಖ್ಯಾನವನ್ನು ಇಲ್ಲಿ ನೋಡಿದಾದರೆ, ಅವರು ಹೇಳೋ ಪ್ರಕಾರ ಕ್ರೂರ ವ್ಯವಸ್ಥೆಯ ವಿರುದ್ಧ ಯಜಮಾನ ಸಂಸ್ಕೃತಿಯ ಎಲ್ಲ ಸಂಚುಗಳ ವಿರುದ್ಧ ಬಂಡೆದ್ದ ಪ್ರಗತಿಪರ ಮನೋಧರ್ಮವೇ
ಬಂಡಾಯ ಸಾಹಿತ್ಯ ಚಳುವಳಿಯ ಮೂಲ ಸತ್ವ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡ್ರಿ, ವ್ಯವಸ್ಥೆ ಅಂತಕ್ಕಂಥದ್ದು ಕ್ರೂರ ವ್ಯವಸ್ಥೆ, ಇಲ್ಲಿ ಜಾತಿ ಧರ್ಮ ಯಾವುದು ಕೂಡ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದು ವ್ಯವಸ್ಥೆ, ಆ ವ್ಯವಸ್ಥೆ ಅಂತಂದರೆ ಕ್ರೂರ ವ್ಯವಸ್ಥೆ ಇದ್ದಾಗ, ಅಥವಾ ಒಂದು ಯಾವುದೋ ಒಂದು ಸಮುದಾಯಕ್ಕೆ ಅದು ನೋವನ್ನು ಉಂಟು ಮಾಡ್ತಾ ಇದೆ, ಶೋಷಣೆಯನ್ನು ಉಂಟು ಮಾಡ್ತಾ ಇದೆ, ದೌರ್ಜನ್ಯವನ್ನು ಹೊರಹಾಕ್ತಾ ಇದೆ ಅನ್ನುವಂಥ ಒಂದು ಪರಿಸ್ಥಿತಿ ಬಂದಾಗ ಅಲ್ಲಿ ಬಂಡಾಯ ಸಾಹಿತ್ಯ ಮಾತನಾಡುತ್ತೆ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಕ್ರೂರ ವ್ಯವಸ್ಥೆಯ ವಿರುದ್ಧ, ಹಾಗೆಯೇ ಯಜಮಾನ ಸಂಸ್ಕೃತಿಯ, ಯಜಮಾನ ಸಂಸ್ಕೃತಿಯಿಂದ ನಡೆಸ್ಕೊಂಡು ಬಂದಿರತಕ್ಕಂಥ ಎಲ್ಲ ಸಂಚುಗಳ ವಿರುದ್ಧ ಏನು ಮಾಡುತ್ತೆ ಅಂತಂದರೆ, ಒಂದು ಏನೋ ಒಂದು ಬಂಡೆದ್ದಿತ್ತು ಅಂದರೆ ಅದು ವಿರುದ್ಧ ಬಂಡೆದ್ದ ಪ್ರಗತಿಪರವಾಗಿರ್ತಕ್ಕಂಥ ಮನೋಧರ್ಮವೇ ಇಲ್ಲೇನಂತ ಹೇಳ್ತಾ ಇದ್ದಾರೆ. ಬಂಡಾಯ ಸಾಹಿತ್ಯದ ಚಳವಳಿಯ ಮೂಲ ಸತ್ವ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಾವು ದಲಿತ ಮತ್ತು ಬಂಡಾಯ ಸಾಹಿತ್ಯ ಅಂದರೆ ಏನು ತಿಳ್ಕೊಂಡು ಆದಮೇಲೆ, ಹಾಗಾದರೆ ಈ ದಲಿತ ಬಂಡಾಯ ಸಾಹಿತ್ಯ ಹುಟ್ಕೊಳ್ಳಿಕ್ಕೆ ಏನು ಕಾರಣ? ಒಂದು ಕಾಲಘಟ್ಟವನ್ನು ಮೀರಿ ಇನ್ನೊಂದು ಕಾಲಘಟ್ಟ ಹುಟ್ಟಿಕೊಳ್ಳುತ್ತೆ ಅಂತಂದರೆ ಅದಕ್ಕೆ ಏನಾದರೂ ಒಂದು ಪ್ರೇರಣೆ, ಅಭಿಪ್ರೇರಣೆ ಸಿಕ್ಕಿರಬೇಕಲ್ಲ. ಹಾಗೆ ದಲಿತ ಬಂಡಾಯ ಸಾಹಿತ್ಯಕ್ಕೆ ಇರ್ತಕ್ಕಂಥ ಮೂಲ ಪ್ರೇರಣೆಗಳು ಯಾವುವು ಅಂತಕ್ಕಂಥ ನೋಡಿದರೆ, ನಾವು ಅವುಗಳನ್ನು ಎರಡು ಪ್ರಕಾರಗಳಲ್ಲಿ ಅವುಗಳನ್ನು ವಿಭಾಗವನ್ನು ನಾವು ಮಾಡ್ತೀವಿ. ಒಂದು ಸಾಹಿತ್ಯೇತರ ಪ್ರೇರಣೆಗಳು ಅಂತ ತೆಗೆದುಕೊಳ್ಬೋದು, ಇನ್ನೊಂದು ಸಾಹಿತ್ಯಿಕ ಪ್ರೇರಣೆಗಳು ಅಂತ ನಾವು ತೆಗೆದುಕೊಳ್ಬೋದು. ಮೊದಲಿಗೆ ಸಾಹಿತ್ಯೇತರ ಪ್ರೇರಣೆಗಳು ಯಾವುವು ಅಂತ ನೋಡಿದರೆ, ಅಲ್ಲಿ ಮಾರ್ಕ್ಸ್ವಾದ ಅಂತಕ್ಕಂಥದ್ದು ಬರುತ್ತೆ, ಲೋಹ್ಯವಾದ ಬರುತ್ತೆ, ಅಂಬೇಡ್ಕರ್ ವಾದ ಬರುತ್ತೆ, ಆಮೇಲೆ ಚಳುವಳಿಗಳು ಬರ್ತಾವು, ಆಮೇಲೆ ಪತ್ರಿಕೆಗಳು ಬರ್ತಾವು. ಇವೆಲ್ಲವೂ ಕೂಡ ಏನು ಮಾಡುವು ಅಂದರೆ, ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ, ಸಾಹಿತ್ಯ ವಲಯದಲ್ಲಿ ದಲಿತ ಬಂಡಾಯ ಸಾಹಿತ್ಯ ಅಂತಕ್ಕಂಥದ್ದು ಹುಟ್ಕೊಳ್ಳಿಕ್ಕೆ ಸಾಹಿತ್ಯೇತರ ಪ್ರೇರಣೆಗಳಾಗಿ ಈ ಮಾರ್ಕ್ಸ್ವಾದ, ಲೋಹ್ಯವಾದ, ಅಂಬೇಡ್ಕರ್ ವಾದ ಚಳುವಳಿಗಳು, ಆಮೇಲೆ ಅನೇಕ ರೀತಿಯಾಗಿರ್ತಕ್ಕಂಥ ಪತ್ರಿಕೆಗಳು ಏನಾಗಿದ್ವು ಅಂದರೆ ಕಾರಣಗಳು ಆಗಿರ್ತಕ್ಕಂಥದ್ದನ್ನು, ಆಮೇಲೆ ಪ್ರೇರಣೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ಹಾಗೆಯೇ ಸಾಹಿತ್ಯಿಕ ಪ್ರೇರಣೆಗಳು ಅನ್ನುವಂಥದ್ದು ನಾವು ನೋಡಿದ್ರೆ, ಇಲ್ಲಿ ಸಾಹಿತ್ಯಿಕ ಪ್ರೇರಣೆಗಳಲ್ಲಿ ಕನ್ನಡ ನವ್ಯ ಸಾಹಿತ್ಯದ ಮಿತಿಗಳು, ಯಾಕಂದರೆ ನವ್ಯದ ಏನಂದರೆ ನವ್ಯದ ಕಾಲಘಟ್ಟವನ್ನು ಇಕ್ಕಿ ಏನಾಯಿತು ಅಂತಂದರೆ, ಅದರ ಎಲ್ಲ ಇವುಗಳನ್ನು ತೀರಿ ಹೋದ ಆದಮೇಲೆ ಏನು ಹುಟ್ಕೊಳ್ತು ಅಂದರೆ ಇದು ದಲಿತ ಮತ್ತು ಬಂಡಾಯ ಸಾಹಿತ್ಯ ಅಂತಕ್ಕಂಥದ್ದು ಹುಟ್ಕೊಳ್ತಲ್ಲ. ಹಾಗಾಗಿ ಇಲ್ಲಿ ನವ್ಯ ಸಾಹಿತ್ಯದ ಮಿತಿಗಳು ಅಂತಕ್ಕಂಥದ್ದು, ಆ ಸಾಹಿತ್ಯ ವಲಯದಲ್ಲಿ ಏನಂದರೆ ಕೇವಲ ಇಷ್ಟಕ್ಕೆ ಅಂತಕ್ಕಂಥದ್ದನ್ನು ಒಂದು ಚೌಕಟ್ಟನ್ನು ಹಾಕಿಕೊಂಡಿರ್ತಕ್ಕಂಥ, ಆ ಚೌಕಟ್ಟಿನ ಗಡಿಯನ್ನು ಮೀರಿಯ ಸಾಹಿತ್ಯ ಆ ಕಡೆ ಹೋಗಲಿಲ್ಲ ಅದು. ಹಾಗಾಗಿ ಇಲ್ಲಿ ಕನ್ನಡ ನವ್ಯ ಸಾಹಿತ್ಯದ ಮಿತಿಗಳು ಕೂಡ ಏನಂದರೆ ಹೊಸ ಸಾಹಿತ್ಯವನ್ನು ಜನರ ಪರವಾಗಿರ್ತಕ್ಕಂಥ, ಅದರಲ್ಲಿಯೂ ತಳ ಸಮುದಾಯದ ಪರವಾಗಿರ್ತಕ್ಕಂಥ, ದಲಿತರ ಪರವಾಗಿರ್ತಕ್ಕಂಥ, ನಿರಂತರವಾಗಿ ನೋವು ಉಂಟಿರ್ತಕ್ಕಂಥ ಜನರ ಬಗ್ಗೆ ಮಾತನಾಡ್ತಕ್ಕಂಥ ಒಂದು ಸಾಹಿತ್ಯ, ಒಂದು ಕೂಗಬೇಕಾಗಿತ್ತು, ಅದನ್ನು ಸಾಹಿತ್ಯದ ಮೂಲಕ ಅಭಿವ್ಯಕ್ತವನ್ನು ಮಾಡಬೇಕಾಗಿತ್ತು. ಹಾಗಾಗಿ ಆ ಅಭಿವ್ಯಕ್ತಿಯನ್ನು ಮಾಡಲಿಕ್ಕೆ ಒಂದು ಹೊಸ ಕಾಲಘಟ್ಟ ಬರಬೇಕಾಯಿತು. ಆ ಹೊಸ ಕಾಲಘಟ್ಟ ಬರಬೇಕು ಅಂತಂದರೆ ಅಲ್ಲಿ ನವ್ಯ ನಿಸ್ತೇಜ ಆಗಿರ್ತಕ್ಕಂಥ ನಾವು ನೋಡ್ತೀವಿ. ಹಾಗಾಗಿ ಇಲ್ಲಿ ನವ್ಯ ಸಾಹಿತ್ಯದ ಮಿತಿಗಳು, ಆಮೇಲೆ ಕರ್ನಾಟಕದ ಗಡಿಗೆ ಹಚ್ಚಿಕೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ನಡೆದಿರ್ತಕ್ಕಂಥ ಕೃಷಿ ಸಾಹಿತ್ಯಿಕ ಕೃಷಿನೂ ಕೂಡ ಏನಾಗಿತ್ತು ಅಂತಂದರೆ, ಇಲ್ಲಿ ನಮ್ಮ ಕನ್ನಡದ ದಲಿತ ಬರಹಗಾರರ ಮೇಲೆ, ಬಂಡಾಯ ಬರಹಗಾರರ ಮೇಲೆ ಪ್ರಭಾವವನ್ನು ಬೀರಿರ್ತಕ್ಕಂಥದ್ದು ಅದು. ತೆಲುಗಿನ ದಿಗಂಬರ್ ಕಾವ್ಯದ ಪ್ರೇರಣೆ ಕೂಡ ಆಗಿತ್ತು, ತೆಲುಗಿನ ದಿಗಂಬರ್ ಕಾವ್ಯದ ಪ್ರೇರಣೆ. ಆಮೇಲೆ ಮರಾಠಿಯಲ್ಲಿ ಬಂದಿರತಕ್ಕಂಥ ಅತ್ಯುತ್ತಮ ದಲಿತ ಆತ್ಮಕಥೆಗಳು ಅಥವಾ ಅಲ್ಲಿ ಬಂದಿರತಕ್ಕಂಥ ದಲಿತ ಸಾಹಿತ್ಯ ಚಳವಳಿಗಳು ಏನಾದವು ಅಂದರೆ, ಕರ್ನಾಟಕದಲ್ಲಿ ದಲಿತ ಬಂಡಾಯ ಸಾಹಿತ್ಯ ಹುಟ್ಕೊಳ್ಳಿಕ್ಕೆ ಮೂಲ ಪ್ರೇರಣೆಯನ್ನು ಕೊಟ್ಟವು ಅಂತಕ್ಕಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ. ಸ್ನೇಹಿತರೆ, ಇಲ್ಲಿವರೆಗೂ ನಾವು ದಲಿತ ಮತ್ತು ಬಂಡಾಯದ ಪದಗಳ ಅರ್ಥಗಳ ಜೊತೆಗೆ ದಲಿತ ಸಾಹಿತ್ಯ ಅಂದ್ರೇನು, ಬಂಡಾಯ ಸಾಹಿತ್ಯ ಅಂದ್ರೇನು, ಮತ್ತು ದಲಿತ ಬಂಡಾಯ ಸಾಹಿತ್ಯ ಹುಟ್ಕೊಳ್ಳಿಕ್ಕೆ ಯಾವೆಲ್ಲ ಅಂಶಗಳು ಪ್ರೇರಣೆಯನ್ನು ಕೊಟ್ಟವು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮೂಲಕ ತಮಗೆ ತಿಳಿಸಿಕೊಡುವಂಥ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ನಮಸ್ಕಾರ, ಧನ್ಯವಾದಗಳು.